ಮಾರ್ಚ್ 28ಕ್ಕೆ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗುವುದು ಎಂದು ನಗರಾಧ್ಯಕ್ಷ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರು ರಾಯಚೂರಿನಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 28ರಂದು ನಗರದ ಹನುಮಾನ್ ಟಾಕೀಸ್ ಹತ್ತಿರ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗುತ್ತಿದ್ದು, ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡ ಪೃಥ್ವಿ ರೆಡ್ಡಿ ಹಾಗೂ ರಾಜ್ಯ ಸಂಚಾಲಕ ವಿಜಯ್ ಶರ್ಮಾ ಮತ್ತು ಸಂಘಟನಾ ಮುಖ್ಯಸ್ಥ ದರ್ಶನ್ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಅಂದು ಬೆಳಗ್ಗೆ ಸೂಪರ್ ಮಾರ್ಕೆಟ್ನಿಂದ ಎಲ್ಲಾ ಮುಖಂಡರು ಪಾದಯಾತ್ರೆ ಮೂಲಕ ಬೃಹತ್ ಮೆರವಣಿಗೆಯ ಮೂಲಕ ಕಚೇರಿಗೆ ಬರಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಪಕ್ಷದ ಸಾಧನೆಗಳ ಬಗ್ಗೆ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪಿಸಲಾಗುತ್ತದೆ. ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬಂದರೆ ಎಲ್ಲಾ ಮನೆಗಳಿಗೆ 300 ಯೂನಿಟ್ ಉಚಿತವಾಗಿ ವಿದ್ಯುತ್ ನೀಡಲಾಗುತ್ತದೆ. ಉಚಿತ ಪಡಿತರ ಧಾನ್ಯ ಮತ್ತು ಎಲ್ಲಾ ಮಕ್ಕಳಿಗೆ ಉಚಿತ ಹೈಟೆಕ್ ಶಿಕ್ಷಣ, ಆಟೋ ಕ್ಯಾಬ್ ಡ್ರೈವರ್ ಮನೆಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡಲಾಗುತ್ತದೆ. ಮಹಿಳೆಯರಿಗೆ ಸಿಟಿ ಬಸ್ ಹಾಗೂ ಮೆಟ್ರೋದಲ್ಲಿ ಉಚಿತ ಪ್ರಯಾಣ, ಪ್ರತಿ ಮನೆಗೆ ಕೇಬಲ್ನ ವ್ಯವಸ್ಥೆ, ಭ್ರಷ್ಟಾಚಾರ ಮುಕ್ತ ಆಡಳಿತ, ಸರ್ಕಾರದ ಎಲ್ಲಾ ಸೇವೆಗಳು ಉಚಿತ, ರೈತರಿಗೆ ಉಚಿತ ಬಿತ್ತನೆ ಬೀಜ ಗೊಬ್ಬರ ಜಮೀನಿನಲ್ಲೇ ಖರೀದಿ, ವಿಶ್ವ ದರ್ಜೆಯ ಚಿಕಿತ್ಸೆ, ಆಪರೇಷನ್ಗೆ 15 ಲಕ್ಷದವರೆಗೆ ಚಿಕಿತ್ಸೆ, ಪ್ರತಿ ಮನೆಗೆ 20 ಲೀಟರ್ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. 28ನೇ ತಾರೀಕು ಸೋಮವಾರದಂದು ನಮ್ಮ ರಾಜ್ಯ ನಾಯಕರಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಸಮಾರಂಭ ಇರುವುದರಿಂದ ರಾಜ್ಯದ ನಾಯಕರು ಇಲ್ಲಿ ಆಗಮಿಸಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಆಮ್ ಆದ್ಮಿ ಪಕ್ಷ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದನಂತರ ಅವತ್ತಿನ ದಿನ ಎಲ್ಲ ಕಾರ್ಯಕರ್ತರು ಮತ್ತು ರಾಯಚೂರಿನ ಸಮಸ್ತ ವಾರ್ಡಿನ ಕಾರ್ಯಕರ್ತರು ಮತ್ತು ಜಿಲ್ಲೆಯ ತಾಲೂಕಾದ ಎಲ್ಲ ಮುಖಂಡರು ಸೇರ್ಪಡೆ ಕಾರ್ಯಕ್ರಮ ಇರೋದರಿಂದ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅರವಿಂದ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ನಾವು ಇಲ್ಲಿ ಬಲಪಡಿಸಲಿಕ್ಕೆ ಮತ್ತು ಪಕ್ಷವನ್ನು ಬಲವರ್ಧನೆಗೆ ದುಡಿಲಿಕ್ಕೆ ಎಲ್ಲರೂ ಸೇರ್ಪಡೆ ಮಾಡಿ ನಮ್ಮ ಮೂಲತ್ವ ಪಕ್ಷದ ಇರತಕ್ಕಂಥ ಸಿದ್ಧಾಂತ, ದುರಾಡಳಿತವನ್ನು ದೂರಿಡಲಿಕ್ಕೆ, ಭ್ರಷ್ಟಾಚಾರವನ್ನು ದೂರಿಡಲಿಕ್ಕೆ ನಾವು ಈ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಕೆಲಸ ಮಾಡಲು ನಾವೆಲ್ಲ ಕಾರ್ಯಕರ್ತರು ಅವತ್ತಿನ ದಿನ 28ನೇ ತಾರೀಕು ಸೋಮವಾರದಂದು ಸೇರ್ಪಡೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೆ ಜನ ಅನುಕೂಲ ಆಗಬೇಕಂತೇಳಿ ನಾವು ಜನರ ಹತ್ರ ಹೋಗ್ತಾ ಇದ್ದೇವೆ. ಆದ ಕಾರಣ ಸಮಸ್ತ ರಾಯಚೂರಿನ ನಾಗರಿಕರಲ್ಲಿ ಸಮಸ್ತ ಜನತೆಯ ಹತ್ರ ನಾನು ವಿನಂತಿ ಮಾಡಿಕೊಳ್ತೇನೆ, ತಾವೆಲ್ಲರೂ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಬಸವರಾಜ್ ಗುತ್ತೇದಾರ್, ನಗರ ಸಂಘಟನಾ ಕಾರ್ಯದರ್ಶಿ ಆರ್ ವೀರೇಶ್, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಮಕ್ಬುಲ್ ಪಾಷಾ, ಉಪಾಧ್ಯಕ್ಷ ಶಿವಾನಂದ್ ಸೇರಿದಂತೆ ಇತರರು ಇದ್ದರು.